ಮೊದಲಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮತ್ತೆ ವಿಜುವಲ್ ಮೀಡಿಯಾ ಆತ್ಮೀಯ ಎಲ್ಲ ಗೆಳೆಯರಿಗೂ ನಮಸ್ಕಾರ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಬಹಳ ಒಳ್ಳೆ ಮನಸ್ಸುಗಳು ಸೇರಬೇಕಂತೆ ಸೊ ಅದರಂತೆ ಇಲ್ಲಿ ತುಂಬಾ ಒಳ್ಳೆ ಮನಸ್ಸುಗಳು ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮುಗಿಲ್ ಪೇಟೆ ಮುಖಾಂತರ ಕನ್ನಡ ಚಿತ್ರರಸಿಕರಿಗೆ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡೋಕ್ಕೆ ಬಹಳ ಮುಖ್ಯವಾದ ಕಾರಣ ಅವ್ರು ಹೇಳಬೇಡಂದ್ರೆ ನಾನು ಹೇಳ್ತೀನಿ ವಿಕ್ಕಿ ಸರ್ ವಿಕ್ಕಿ ಸರ್ ಇನ್ನೊಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ತ್ರಿವಿಕ್ರಮ ಅಂತ ಸೊ ಆ ಸಿನಿಮಾದಲ್ಲಿ ನನ್ನ ಅಭಿನಯನ ನೋಡಿ ಅವರು ಮುಗಿಲ್ಪೇಟೆಗೆ ಕಾಸ್ಟ್ ಮಾಡಿದ್ರು ಆ್ಯಂಡ್ ಜೊತೆಗೆ ರವಿ ಸರ್ ಅಂತ ಒಬ್ಬ ಚಿತ್ರರಂಗದ ಅದ್ಭುತ ನಟರು ಅವರು ಅವರು ಕಂಡ ಕನಸನ್ನು ಆ ಕನಸಿನ ಮುಂದಿನ ಭಾಗವನ್ನು ನನ್ನ ಮನು ಸರ್ ಮತ್ತೆ ವಿಕಿ ಸರ್ ಆಗಲಿ ಇಬ್ರು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಆ ಭಾರವನ್ನು ಎಳಿತಾ ಇದ್ದಾರೆ ಮತ್ತು ಇಡೀ ಕನ್ನಡ ಚಿತ್ರರಂಗದಲ್ಲಿ ಫ್ಯಾಷನಿಟಿಗಾಗಿ ಮತ್ತು ಅದರ ಬಗ್ಗೆ ಒಂದು ಬಹುಮುಖ್ಯವಾದ ಕಾಳಜಿಯನ್ನು ಇಟ್ಕೊಂಡು ಕನ್ನಡ ಚಿತ್ರವನ್ನು ಮಾಡುವುದು ಬಹಳ ಮುಖ್ಯ ಆ ಥರದ್ದೊಂದು ಕೆಲಸವನ್ನು ಇವರಿಬ್ಬರೂ ಮಾಡ್ತಿದ್ದಾರೆ ಮತ್ತು ಅವ್ರ ಜೊತೆಗೆ ನಾನು ಸಾಥ್ ಕೊಡ್ತೀನಿ ಅನ್ನೋದು ಬಹಳ ವಿಶೇಷವಾದದ್ದು ಜೊತೆಗೆ ಭರತ್ ಸರ್ ಅಂತ ಒಬ್ಬ ನಿರ್ದೇಶಕರು ಒಂದು ಹೊಸ ಕಥೆಯನ್ನು ಈ ಮನು ಸರ್ ಮುಖಾಂತರ ಒಂದು ಹೊಸ ಟೀಮನ್ನು ಕಟ್ಕೊಂಡು ದೊಡ್ಡ ದೊಡ್ಡ ನಟರಗಳನ್ನು ತಾರಾಂಗಣ ಇಟ್ಕೊಂಡು ಕನ್ನಡ ಚಿತ್ರರಂಗ ಮುಂದೆ ಬರೋದಿದೆಯಲ್ಲ ಅದು ಒಂದು ಬಹಳ ಕಷ್ಟವಾದ ಕೆಲಸ ಅಂಥ ಕೆಲಸವನ್ನು ಮುಗಿಸಿ ಈಗ ನಿಮ್ಮ ಮುಂದಗಡೆ ಅದನ್ನು ತಗೊಂಡು ಬರ್ತಿದ್ದಾರೆ ದಯಮಾಡಿ ನನ್ನ ಎಲ್ಲ ವಿಜುವಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಗೆಳೆಯರಲ್ಲಿ ಪಡ್ಕೊಳ್ಳೋದು ಒಂದೇ ಕನ್ನಡದ ಒಂದು ಒಳ್ಳೆಯ ಚಿತ್ರವನ್ನು ಬಂದಾಗ ನೀವೆಲ್ಲರೂ ಅದರ ಪೆಂಡಿಂಗ್ ನಿಂತಿದ್ದೀರಿ ನಿಲ್ತೀರಿ ಅಂತ ನಂಬಿಕೆ ಇದೆ ಈ ಚಿತ್ರಕ್ಕೂ ಹಾಗೆ ಕೂಡ ನಿಮ್ಮ ಪ್ರೋತ್ಸಾಹವನ್ನು ಕೊಡಿ ಆ್ಯಂಡ್ ನಾನು ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಸಾಧು ಸರ್ನ ನಾನು ತೆರೆ ಮೇಲೆ ನೋಡಿ ನನಗೊಂದು ಆಸೆ ಇತ್ತು ಒಬ್ಬ ಹಾಸ್ಯ ನಟನ ಆಗಬೇಕು ಅಂತ ಮತ್ತೆ ರಂಗಾಯಣ ರಘು ಸರ್ನ ನಾನು ರಂಗದ ಮೇಲೆ ನೋಡಿದ್ದೆ ಪೊಳೆಂದಿ ಪ್ರಹಾಸನ ಒಂದು ನಾಟಕ ಬಹಳ ಅದ್ಭುತವಾದ ನಾಟಕ ಅದರಲ್ಲಿ ಅವರು ದೊಡ್ಡ ಪಾತ್ರ ಮಾಡಿದರು ಒಬ್ಬ ಒಬ್ಬ ನಟನಿಗೆ ಹಾಸ್ಯ ನಟನ ಆಗಬೇಕು ಅನ್ನೋ ಇನ್ಸ್ಪಿರೇಷನ್ ಕೊಟ್ಟಿದ್ದೆ ಅವ್ರ ನಾಟಕ ಯಾಕಂದರೆ ಹಾಸ್ಯ ನಟರಾಗೋದು ಭಾಳ ಕಡಿಮೆ ಹಾಸ್ಯ ನಟ ತಕ್ಷಣ ನಮ್ಮನ್ನೆಲ್ಲ ಒಂಥರ ಜೋಕರ್ ಥರನೋ ಬಫನ್ ಥರನೋ ಅಥವಾ ನಗಸೋರು ಅಥವಾ ಹಾಸ್ಯ ಮಾಡೋರೇನೋ ಅನ್ನೋ ಥರದಲ್ಲಿ ನೋಡ್ತಾರೆ ಆದರೆ ನಿಜವಾಗಿ ಹಾಸ್ಯದಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಯಾಕಂದರೆ ಅವರು ನಾಟಕ ನೋಡುವಾಗ ಒಬ್ಬರು ಅಜ್ಜಿ ಬಂದಿದ್ದರು ಯಾಕೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ನಾಟಕಕ್ಕೆ ಬಂದಿದೆ ಅಂತ ಕೇಳಿದಾಗ ಅವರು ಹೇಳಿದರು ಅಪ್ಪ ನನಗೆ ಶುಗರ್ ಕಾಯಿಲೆ ಇದೆ ಮತ್ತು ಇನ್ನೊಂದು ಕಾಯಿಲೆ ಇದೆ ನಕ್ಕರೆ ಒಂಚೂರು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ರಘು ನಾಟಕಕ್ಕೆ ಬಂದಿದ್ದೀನಿ ಅಂತ ಅವತ್ತು ರಂಗಾಯಣದಲ್ಲಿ ಹೇಳಿದರು ಸೊ ಹಾಗಾಗಿ ನಗುವಿನ ಮುಖಾಂತರ ಆರೋಗ್ಯವನ್ನು ಸುಧಾರಿಸೋ ಕೆಲಸ ಮಾಡಿದ್ದಾರೆ ನಮ್ಮ ಇಡೀ ಚಿತ್ರರಂಗದ ಹಾಸ್ಯ ನಟರಂದರೆ ಅದು ನನಗೆ ಭಾಳ ಹೆಮ್ಮೆ ವಿಚಾರ ಸೊ ಆ ನನ್ನ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ ಜೊತೆಗೆ ಭರತ್ ಸರ್ ಮತ್ತು ರಕ್ಷಾ ವಿಜಯ್ ಅವರು ಆ್ಯಂಡ್ ನಮ್ಮ ಮೋತಿ ಸರ್ ಆ್ಯಂಡ್ ಮನು ಸರ್ ಆಮೇಲೆ ಈ ಚಿತ್ರದ ನಾಯಕಿ ಆ ನಾಯಕಿ ಕೂಡ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ರವಿ ಸರ್ ಜೊತೆ ನಾನು ಕೆಲಸ ಮಾಡಬೇಕು ಅನ್ನೋ ಹೆಚ್ಚು ಆಸೆಯನ್ನು ನಾನು ಅವ್ರ ಜೊತೆ ಮಾಡೋಕ್ಕಾಗದಿರೂ ಅವರ ರೂಪದಲ್ಲಿ ಈಡೇರಿಸೋದು ವಿಕ್ಕಿ ಸರ್ ವಿಕ್ರಮ್ ಸರ್ ಸೊ ಅವರಿಗೆ ನಾನು ನನ್ನ ಜೀವನಾಪೂರ್ತಿ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಈ ಚಿತ್ರವನ್ನು ಪ್ರಮೋಷನ್ ಮಾಡಿ